ಆಕಾಶವಾಣಿ ಹಸಿರು ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಸ್ವಾಗತ ಬಿದಿರು ಇಂದಿನ ವಿಷಯ ಬಿದಿರು ಬಿದಿರನ್ನು ನಾವು ಅನಾದಿ ಕಾಲದಿಂದಲೂ ಕೂಡ ಬಳಸ್ತಾ ಇದ್ದೀವಿ ಮಾನವನ ಹುಟ್ಟಿನಿಂದ ಸಾಯುವ ತನಕ ಕೂಡ ವಿವಿಧ ಹಂತಗಳಲ್ಲಿ ನಾವು ಬಿದಿರನ್ನು ಬಳಸ್ತಾ ಇದ್ದೀವಿ ಇತ್ತೀಚೆಗೆ ಈ ಒಂದು ಬಿದಿರಿನ ಬೇಡಿಕೆ ತುಂಬ ಅಪಾರವಾಗಿದೆ ಈ ಬಿದಿರನ್ನು ನಮ್ಮ ದೇಶಕ್ಕೆ ಈ ಒಂದು ಬೇಡಿಕೆಯನ್ನು ಪೂರೈಸಲು ಆಮದು ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಇದ್ದೀವಿ ಈ ಒಂದು ನಿಟ್ಟಿನಲ್ಲಿ ಈ ಬಿದಿರಿನ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳಿಸ್ಕೊಡಲು ಅರಣ್ಯ ಇಲಾಖೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂತಹ ಗೋವರ್ಧನ್ ಸಿಂಗ್ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಗೋವರ್ಧನ್ ಸಿಂಗ್ ಅವ್ರಿಗೆ ನಮಸ್ಕಾರ ನಮಸ್ಕಾರ ಅನಾದಿ ಕಾಲದಿಂದಲೂ ಕೂಡ ನಾವು ಬಿದಿರನ್ನು ಬಳಸ್ತಾ ಇರೋದು ನೋಡ್ತಾ ಇದ್ದೀವಿ ಬಳಸ್ತಾನೇ ಇದ್ದೀವಿ ಕೂಡ ಆದರೆ ಇತ್ತೀಚೆಗೆ ಇದರೊಂದು ಪ್ರಾಮುಖ್ಯತೆ ಜಾಸ್ತಿ ಆಗ್ತಾ ಇದೆ ಯಾಕಂತಿರತ್ತಾವು ನೋಡಿ ನೀವು ಹೇಳಿದ್ರಿ ಅನಾದಿ ಕಾಲಗಳಿಂದ ಅಂತ ಅಂದರೆ ಮಗು ಹುಟ್ಟಿದಾಗ ನಮಗೆ ತೊಟ್ಲು ಬೇಕಾಗುತ್ತೆ ಹೌದು ಆಗ ತೊಟ್ಲು ನಾವು ಬಿದ್ರಲ್ಲೇ ಮಾಡ್ಕೊಳ್ತಾ ಇದ್ವಿ ಸತ್ತಾಗ ಚಟ್ಟ ಅಂತ ಚಟ್ಟಕ್ಕೂ ಬಿದಿರು ಬಳಸ್ವಿ ಅಂದರೆ ಹುಟ್ಟದಾಗಿಂದ ನಾವು ಸಾಯುವರ್ಗು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಬಿದಿರು ಬಳಸ್ಕೊಂಡು ಬರ್ತಾ ಇದ್ದೀವಿ ಮೊದಲು ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ನಮ್ಮ ವ್ಯವಸಾಯದ ಉಪಕರಣಗಳಿಗಿರಬಹುದು ನಮ್ಮ ಪೀಠೋಪಕರಣಗಳಿಗಿರಬಹುದು ಮನೆ ಕಟ್ಟೋದಕ್ಕೆ ಮತ್ತೆ ಗುಡಿ ಕೈಗಾರಿಕೆಗಳಿಗೆ ಇಂಥ ನಾವು ಬಿದಿರು ಬಳಸ್ಕೊಳ್ತಾ ಇದ್ವಿ ಆದರೆ ಇತ್ತೀಚಿನ ಸಂಶೋಧನೆಗಳಲ್ಲಿ ಅದರ ಉಪಯೋಗ ಬಹಳ ಬೇರೆ ಬೇರೆ ಆಗಿದೆ ಹೌದು ಸುಮಾರು ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಬಗೆಯ ನಾವು ಬಳಕೆನ ನಾವು ಈಗ ಹೌದು ಹೌದೌದು ತುಂಬ ಇದರಿಂದ ಉಪ ವಸ್ತು ಒಂದು ವಸ್ತುಗಳನ್ನು ಬಳಸ್ತಾ ಇದ್ದೀವಿ ನಾವು ನೋಡ್ತಾ ಇದ್ದೀವಿ ಅಗರಬತ್ತಿ ಕಾರ್ಖಾನೆಯಲ್ಲಿರಬಹುದು ಹಲ್ಕಡ್ಡಿ ಅದಕ್ಕೂ ಕೂಡ ತುಂಬ ಬೇಡಿಕೆ ಇದೆ ಸೈಕಲ್ನ ಬಿಡಿ ಭಾಗಗಳು ಕಂಪ್ಯೂಟರ್ ಬಿಡಿ ಭಾಗಗಳು ಅಡುಗೆ ಮನೆಯಲ್ಲಿ ಸಾರಿಗೆ ಬಳಸುವಂಥ ಸೌಂಟು ಹೌದು ಬೇರೆ ಬೇರೆ ಥರದಲ್ಲಿ ನಾವು ನೋಡ್ತಾ ಇದ್ರೆ ಸಾವಿರಕ್ಕಿಂತ ತಾವು ಹೇಳಿದಾಗ ಹೆಚ್ಚಿನ ಒಂದು ವಸ್ತುಗಳನ್ನು ಈ ಒಂದು ಬಿದ್ರಿಂದ ನಾವು ತಯಾರು ಮಾಡ್ತಾ ಇದ್ದೀವಿ ಬಳಸ್ತಾ ಇದ್ದೀವಿ ಈ ಒಂದು ನಿಟ್ಟಿನಲ್ಲಿ ನಾವು ಬೇರೆ ದೇಶದಿಂದ ಇದನ್ನ ಆಮದು ಒಂದು ಈಗ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈಗ ಯಾಕೆ ಪ್ರಮುಖ ಪ್ರಾಮುಖ್ಯತೆ ಬರ್ತಾ ಇದೆ ಅಂತ ಹೇಳಿದ್ರೆ ಇದನ್ನ ನಾವು ವಾಣಿಜ್ಯ ಬೆಳೆಯ ಬೆಳಿಬೋದಾಗುತ್ತೆ ರೈತರಿಗೆ ಒಂದು ವಾಣಿಜ್ಯ ಬೆಳೆ ಬೆಳೆಯಾಗಿ ಇದನ್ನ ಬೆಳೆದು ಅದರಿಂದ ಅವರು ಆರ್ಥಿಕ ಲಾಭ ತಗೊಳ್ಬಹುದಾಗಿದೆ ಸೊ ಆ ದೃಷ್ಟಿಯಿಂದ ಈಗ ಹೆಚ್ಚು ಪ್ರಾಮುಖ್ಯತೆ ಇದೆ ಅದ ಡಿಮ್ಯಾಂಡು ಬಹಳ ಇದೆ ಬಟ್ ಸಪ್ಲೈ ಇಲ್ಲ ಅಂತ ಪರಿಸ್ಥಿತಿ ಬರ್ತಾ ಇದೆ ಅಂದ್ರೆ ನಮ್ಮ ಬೇಡಿಕೆಗೆ ಬೇಕಾದಂತಹ ಒಂದು ಬಿದಿರು ನಮ್ಮಲ್ಲಿ ಇಲ್ಲ ಹೌದು ಹೌದು ಇಲ್ಲ ಯಾಕೆ ಬಹಳಷ್ಟು ಇಂಪಾರ್ಟೆನ್ಸ್ ತಗೊಳ್ತು ಅಂತ ಹೇಳಿದ್ರೆ ನೋಡಿ ಬಿದ್ರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದೆ ಹಾಗಾಗಿ ಇದ್ರಲ್ಲಿ ನಾವು ಇಥನಾಲ್ ಮಾಡ್ಬೋದು ಇದನ್ನ ಇಥನಾಲ್ ಕನ್ವರ್ಷನ್ ರೇಟು ಹದಿನೈದರಿಂದ ಹದಿನೆಂಟು ಪರ್ಸೆಂಟ್ವರೆಗೂ ಇದೆ ಅಂದ್ರೆ ಇದು ಶುಗರ್ ಕೇಂದ್ರ ಕಬ್ಬುಗಿನ ಜಾಸ್ತಿ ಮೆಕ್ಕೆಗೋಳ ಜೋಳಕ್ಕಿಂತ ಜಾಸ್ತಿ ಇದು ಸೊ ಹೀಗಿರಬೇಕಾದ್ರೆ ನೋಡಿ ಕಬ್ಬು ಬೆಳೆಯಬೇಕು ಕಬ್ಬಿಗೆ ಎಷ್ಟು ನಮಗೆ ನೀರು ಬೇಕಾಗುತ್ತೆ ಅದರಿಂದ ಮೂರನೇ ಒಂದು ಭಾಗ ನೀರು ಮಾತ್ರ ನಮಗೆ ಬಿದಿರಬೇಕಾಗತ್ತೆ ಸೊ ದಟ್ ನಾವ ಇಥನಾಲ್ ರಿಕ್ವೈರ್ಮೆಂಟ್ ಏನಿದೆ ಅದು ಇದರಿಂದ ನಾವು ಸರಿದುಗಿಸ್ಬೋದಾಗಿದೆ ಈಗಿನ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೈದರಷ್ಟೊತ್ತಿಗೆ ನಮ್ಮ ಪೆಟ್ರೋಲ್ನಲ್ಲಿ ಇಪ್ಪತ್ತು ಪರ್ಸೆಂಟ್ ಇದನ್ನ ಮಿಕ್ಸ್ ಮಾಡಬೇಕು ಅಂತ ಹೇಳ್ತಾ ಇದೆ ಆ ಪೆಟ್ರೋಲ್ ಆಮದನ್ನ ಬಳಕೆನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗ ಹಾಲಿ ಒಂದು ಹತ್ತು ಪರ್ಸೆಂಟ್ ಆಡ್ ಮಾಡ್ತಾ ಇದೀವಿ ಸೊ ಹಂಗಂದ್ರೆ ಇನ್ನು ಇಪ್ಪತ್ತು ಪರ್ಸೆಂಟ್ ಮಾಡಬೇಕಂದ್ರೆ ಮತ್ತೆ ನಮಗೆ ಬೇಡಿಕೆ ಬೇಕಾಗುತ್ತೆ ಇಥನಾಲ್ ಪ್ರೊಡಕ್ಷನ್ ಬೇಕಾಗುತ್ತೆ ಬಯೋ ಇಥನಾಲ್ ಬರೋದ್ರಿಂದ ನಮಗಿದು ಬೇಕಾಗುತ್ತೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಈ ಬೇರೆ ದೇಶಗಳಲ್ಲಿ ಇನ್ನೂ ಹೆಚ್ಚು ಇಥನಾಲ್ ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡೋದಾಗಿದೆ ಆವಾಗ ಅದರ ಬೇಡಿಕೆ ಆವಾಗಲೂ ಇಥನಾಲ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ ಹೀಗಾಗಿ ಇದ್ರ ಬೇಡಿಕೆ ಅಪಾರ ಮುಂದೆ ಜಾಸ್ತಿ ಆಗುತ್ತೆ ಕಡಿಮೆ ಅಂತೂ ಆಗಲ್ಲ ಇನ್ನೊಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಈಗ ಏನು ಬಿದ್ರೂನಲ್ಲಿ ಅದರ ಉರುವಲು ಶಕ್ತಿ ಇದೆಯಲ್ಲ ಅದು ಸುಮಾರು ಒಂದು ಕೆ ಒಂದು ಕೆ ಜಿ ಬಿದ್ರು ನಿಮಗೆ ನಾಲ್ಕು ಸಾವಿರದ ಇನ್ನೂರು ಎರಡು ಸಾವಿರದ ನಾನ್ನೂರಿಂದ ನಾಲ್ಕು ಸಾವಿರದ ಇನ್ನೂರಷ್ಟು ಕಿಲೋ ಕ್ಯಾಲರಿ ಶಾಖ ಉತ್ಪತ್ತಿ ಮಾಡುತ್ತೆ ಹೀಟ್ ಉತ್ಪತ್ತಿ ಆಗುತ್ತೆ ಮಾಡುತ್ತೆ ಕಲ್ಲಿದ್ಲು ತಗೊಂಡ್ರೆ ನಾವು ಅದು ಎರಡ್ ಸಾವಿರದ ನಾನೂರಿಂದ ಆರ್ ಸಾವಿರದ ಇನ್ನೂರ್ ಮುನ್ನೂರವರೆಗೂ ಕಿಲೋ ಕ್ಯಾಲರೀಸ್ ನಮ್ಗೆ ಶಾಖ ಕೊಡುತ್ತೆ ಆದ್ರೆ ನಾವು ನಮ್ ದೇಶದಲ್ಲಿ ಬೆಳೆಸಕ್ಕಂತ ಕಲ್ಲಿದ್ಲಲ್ಲಿ ನಾಕ್ ಸಾವಿರದ ಇನ್ನೂರ್ ನಾಲ್ಕು ಸಾವಿರದ ಮುನ್ನೂರ್ ಕಿಲೋ ಕ್ಯಾಲರೀಸ್ ಎರಡ್ ಸಾವಿರದ ನಾನೂರಿಂದ ನಾಲ್ಕು ಸಾವಿರದ ಮುನ್ನೂರ್ ಕಿಲೋ ಕ್ಯಾಲರೀಸ್ ಇರ್ತಕ್ಕಂಥ ನಾವು ಬಳಸ್ತಾ ಅಂದ್ರೆ ಆದಷ್ಟು ಒಂದು ಈಕ್ವಲೆಂಟ್ ಬರ್ತಾ ಇದೆ ನಿಮಗೆ ಗೊತ್ತು ಕಲ್ಲಿದ್ದಲ್ಲಿ ನಾವು ಬಳಸೋದ್ರಿಂದ ಏನಾಗುತ್ತೆ ಅಲ್ಲಿ ನಮಗೆ ಹೊಗೆ ಜಾಸ್ತಿ ಬರುತ್ತೆ ಪೊಲ್ಯೂಷನ್ಸ್ ಆಗುತ್ತೆ ಅದರಲ್ಲಿ ಬಿದಿರನ್ನ ನಾವು ಮಿಕ್ಸ್ ಬಿದಿರು ಪೆಲ್ಲೆಟ್ಸ್ ಅಂತ ಹೇಳ್ತೀವಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಅದನ್ನು ನಾವು ಪೊಲ್ಯೂಷನ್ ಕಡಿಮೆ ಮಾಡಬಹುದು ಏನು ಇಂಧನನ ಬಳಸೋದನ್ನ ನಾವು ಕಡಿಮೆ ಮಾಡಬಹುದು ಈ ನಿಟ್ಟಿನಲ್ಲಿ ಏನ್ ಮಾಡಿದರೆ ಕೇಂದ್ರ ಸರ್ಕಾರದವರು ಈ ನಮ್ಮ ಥರ್ಮಲ್ ಪವರ್ ಪ್ಲಾಂಟ್ಸ್ ಇದೆಯಲ್ಲ ಎಲ್ಲಾ ಥರ್ಮಲ್ ಪವರ್ ಪ್ಲಾಂಟ್ಸ್ ಅಲ್ಲೂ ಕನಿಷ್ಠ ಪಕ್ಷ ಐದು ಪರ್ಸೆಂಟ್ ಅಷ್ಟು ಇದು ಏನು ಬಯೋ ಉರ್ವಲನ್ನ ಜೊತೆಗೆ ಸೇರಿಸ್ಬೇಕು ಪಳವಳಿಕೆ ಉರುಲ್ ಜೊತೆ ಸೇರಿಸ್ಬೇಕು ಅಂತ ನಿಯಮ ಮಾಡಿದ್ದಾರೆ ಅದು ಹೋದ ವರ್ಷದಿಂದ ಜಾರಿ ಬಂದಿದೆ ಎರಡು ವರ್ಷ ನಂತರ ನಂತರ ಈ ಐದು ಪರ್ಸೆಂಟ್ನ ಏಳು ಪರ್ಸೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಅಲ್ಲೆಲ್ಲ ನಮಗೆ ಈ ಬಯೋ ಉರ್ವಲು ಬೇಕಾಗಿರೋದ್ರಿಂದ ಬಾಂಬೋ ಬಾಂಬೋ ಇಂದ ಬರ್ತಕ್ಕಂಥ ಪೆಲ್ಲೆಟ್ಸ್ ಬಯೋ ಉರ್ವಲು ಒಂದು ಆಲ್ಟರ್ನೇಟಿವ್ ಆಗುತ್ತೆ ಆ್ಯಂಡ್ ಅದರಿಂದ ನಮಗೆ ಆ ಪೊಲ್ಯೂಷನ್ ಕಡಿಮೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಇದ್ರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ ನೀವು ಕಲ್ಲಿದ್ಲು ಮಾಡ್ ಸುಡೋದ್ರಿಂದ ಅಲ್ಲಿ ನಿಮಗೆ ಫ್ಲೈ ಆಶ್ ಬರುತ್ತೆ ಆ ಫ್ಲೈ ಆಶ್ ಅದರಲ್ಲಿ ಹತ್ತರಿಂದ ಮೂವತ್ತು ಪರ್ಸೆಂಟ್ ಇರುತ್ತೆ ಕ್ವಾಲಿಟಿ ಇದರಿಂದ ಕಲ್ಲಿದ್ದ ಇದರಲ್ಲಿ ಫ್ಲೈ ಆಶ್ ಒಂದರಿಂದ ಮೂರ್ನಾಲ್ಕು ಪರ್ಸೆಂಟ್ ಮಾತ್ರ ಇರುತ್ತೆ ಇದೆ ಹಾರಿ ಸೊ ಅವಾಗ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಈ ಅಡ್ವಾಂಟೇಜ್ ಇದೆ ಎನ್ವೈರ್ಮೆಂಟಲ್ ಫ್ರೆಂಡ್ಲಿನೂ ಆಗಿರುತ್ತೆ ಆಮೇಲೆ ಕಾಸ್ಟ್ ಎಫೆಕ್ಟಿವ್ ಮುಂದೆ ಆಗುತ್ತೆ ಈ ಹಣ ರೈತರಿಗೆ ಹೋಗುತ್ತೆ ಅದು ಮುಖ್ಯ ನಮ್ಗೆ ದುಡ್ಡು ನಮ್ಮಲ್ಲೇ ಬಳಕೆ ಆಗುತ್ತೆ ಕಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡ್ರೆ ಮತ್ತೆ ಇಂಪೋರ್ಟ್ ಹೊರಗಿಂದ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ ಈಗ ನಮ್ಮ ರೈತರು ಬೆಳೆದಿರೋ ಬೆಳೆ ಆದ್ರೆ ನಮ್ಮ ದುಡ್ಡು ಹಣ ಎಲ್ಲ ನಮ್ಮ ರೈತರಿಗೆ ಹೋಗುತ್ತೆ ಒಂದು ದುಡ್ಡು ನಮ್ಮ ರೈತರಿಗೆ ಹೋಗುತ್ತೆ ನಮ್ಮ ರೈತರಿಗೆ ಹೊಳ್ಕೊಳುತ್ತೆ ಅದಕ್ಕೆ ಅಂತ ಅನಿಸುತ್ತೆ ಪ್ರತಿ ವರ್ಷ ಹದಿನೆಂಟನೇ ತಾರೀಕು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬಿದಿರು ದಿನಾಚರಣೆ ಆಚರಿಸ್ತಾ ಇದ್ದೀರಿ ಅಂತ ಕೂಡ ನಾವು ಕೇಳ್ತಾ ಇದ್ದೀವಿ ಇದು ಒಂದು ಹೊಸದಾಗಿ ಈ ಒಂದು ಆಚರಣೆಯನ್ನು ನಾವು ನೋಡ್ತಾ ಇದ್ದೀವಿ ಕೂಡ ಈಗ ಈ ಒಂದು ಬಿದಿರನ್ನು ನಾವು ನೋಡೋದಾದ್ರೆ ವಾಣಿಜ್ಯವಾಗಿ ತಾವು ಬೆಳೀಬೇಕು ರೈತರಿಗೆ ಅನುಕೂಲ ಆಗಬೇಕು ಅಂತ ತಾವು ಹೇಳ್ತಿದ್ದೀರ ಯಾವ ತಳಿಗಳು ಅಥವಾ ಯಾವ ಜಾತಿಯ ಒಂದು ಬಿದಿರು ರೈತರಿಗೆ ಬೆಳೆಯೋದಕ್ಕೆ ಅನುಕೂಲ ಆಗಿದೆ ಅಂತ ತಾವು ಹೇಳ್ತೀರಾ ಈಗ ಒಟ್ಟಾರೆ ನೋಡಿದ್ರೆ ಪ್ರಪಂಚದಲ್ಲಿ ಸುಮಾರು ಒಂದು ಸಾವಿರದ ಮುನ್ನೂರು ಜಾತಿ ಬಿದಿರಿದೆ ನಮ್ಮ ದೇಶಕ್ಕೆ ಬಂದರೆ ನೂರ ಮೂವತ್ತಾರು ಜಾತಿ ಮಾತ್ರ ಇದೆ ನಮ್ಮ ರಾಜ್ಯದಲ್ಲಿ ನಾವು ನಮ್ಮಲ್ಲಿರೋದು ಮೂರ್ನಾಲ್ಕು ವೆರೈಟಿ ಮಾತ್ರ ಇದೆ ಜಾತಿ ಮಾತ್ರ ಇದೆ ಅದು ಬಾಂಬೂಸ ಬಾಂಬು ಆಗಿದೆ ಮತ್ತೆ ಬಾಂಬೂಸ ಸ್ಟ್ರಿಕ್ಟಸ್ ಡಂಡ್ರೋ ಕ್ಯಲಮ ಸ್ಟ್ರಿಕ್ಟಸ್ ಬಾಂಬುಸ ಬಾಂಬು ಇದೆ ಇನ್ನು ಸ್ವಲ್ಪ ಡಂಡ್ರೋ ಕ್ಯಾಲಮ್ ಸ್ಟಾಕ್ಸೆ ಅಂತ ಇದೆ ಅಂದ್ರೆ ಮೇದಾರ್ ಆಡ್ತಕ್ಕಂಥ ಬುಟ್ಟಿ ಮಾಡುವಂಥ ಬುಟ್ಟಿ ಮಾಡ್ತಕ್ಕಂಥದ್ದು ಅಂದ್ರೆ ಅದಕ್ಕೆ ನಾವು ಬಾಂಬು ಸ್ಟಾಕ್ಸೈ ಮರಿಹಾಳೆ ಬಾಂಬು ಅಂತೀವಿ ಸ್ಟಾಕ್ಸೈ ಇದು ಹೆಚ್ಚು ಇದೆ ಇನ್ನು ಮಿಕ್ಕಿದ್ದು ಬೇರೆ ಬೇರೆ ರೈತರು ಹೊರಗಡೆ ತಗೊಂಬಂದು ಬೆಳಿತಾ ಇದ್ದಾರೆ ಸೊ ಅದರಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಬಾಂಬುಸಾ ಬಾಲ್ಕೊವಾ ಇದು ಒಂದು ಗಟ್ಟಿ ಬಿದ್ರು ಆಮೇಲೆ ಡೆಂಡ್ರೋಕೆಲಾಮಸ್ ಜೈಜಾನ್ಷಿಯಾ ಇದೆ ಡೆಂಡ್ರೋಕೆಲಾಮಸ್ ಆಸ್ಪರ್ ಇದೆ ಡೆಂಡ್ರೋಕೆಲಾಮಸ್ ಬ್ರಾಂಡಿಸೈ ಅಂತ ಇದೆ ಆಮೇಲೆ ಗೌಡ ಅಂಗಸ್ಟಿಫೋಲಿಯಾ ಅಂತ ಇದೆ ಇವುಗಳಲ್ಲಿ ಆಮೇಲೆ ಬಾಂಬೂಸ ಬಾಂಬೂಸ ಟುಳ್ಳ ಅಂತ ಇದೆ ಹೆಚ್ಚು ಪ್ರಚಲಿತ ಇತ್ತೀಚೆಗೆ ನಾವು ನಮ್ಮ ರಾಜ್ಯದಲ್ಲಿ ಹೆಚ್ಚು ಬೆಳೀತಾ ಇರೋದು ಬೆಳಿಕ್ಕಿ ಸರಿ ಇರ್ತಕ್ಕಂಥ ಬಾಂಬೂಸ ಟುಳ್ಳ ಇದೆ ಬಾಂಬುಸ ಬಾಲ್ಕವ ಮಾಡ್ಕೋಬಹುದು ಬಾಂಬೂಸ ಬ್ರಾಂಡಿಸಾ ಇದೆ ಮತ್ತೆ ಆ ಡೆಂಡ್ರೋಕೆಲಮಸ್ ಸ್ಟ್ರಿಕ್ಟಸ್ ಸ್ಟ್ರಿಕ್ಟ್ಸ್ ಸ್ಟಾಕ್ ಕಲಮ ಸ್ಟಾಕ್ಸೈ ಮಾಡ್ಕೋಬೇಕಾಗುತ್ತೆ ಸೊ ಇವು ನಾವು ಕಮರ್ಷಿಯಲ್ ಆಗಿ ಬೆಳೀಬಹುದಾಗಿರುತ್ತೆ ಈಗ ನಮ್ಮ ರೈತರು ಈ ಒಂದು ಬೆಳೆಯನ್ನು ಬೆಳೀಬೇಕು ಅಂತಂದ್ರೆ ಈಗ ಸಸಿ ಒಂದು ಲಭ್ಯತೆ ತಮ್ಮಲ್ಲಿ ಇದೆಯಾ ಅದರ ಉತ್ಪತ್ತಿ ತಾವು ಹೇಗೆ ಮಾಡ್ತಿದಾರೆ ತಮ್ಮ ಇಲಾಖೆಯಿಂದ ನಮ್ಮ ಇಲಾಖೆಯಲ್ಲಿ ನರ್ಸರಿಗಳಲ್ಲಿ ಬೆಳೆಸ್ತಾ ಇದ್ವಿ ನ್ಯಾಷನಲ್ ಬ್ಯಾಂಬೂ ಮಿಷನ್ನಲ್ಲೂ ಸಸ್ಯಗಳನ್ನ ಬೆಳೆಸಿ ಕೊಡ್ತಾ ಇದ್ದಾರೆ ಅಲ್ಲಿ ಪಡ್ಕೋಬೋದು ಮತ್ತೆ ಇಲ್ಲ ಪ್ರೈವೇಟ್ನಲ್ಲೂ ಸುಮಾರು ಈ ಕಮರ್ಷಿಯಲ್ ಬ್ಯಾಂಬೂಸ್ನ ಬೆಳೆದು ಮಾಡೋರು ಇದಾರೆ ಅವರಿಂದ ತಗೋಬೇಕಾಗುತ್ತೆ ಇತ್ತೀಚೆಗೆ ತಾವು ಟಿಶ್ಯು ಕಲ್ಚರ್ ಒಂದು ಪ್ರಯೋಗ ಶಾಲೆಯನ್ನು ಕೂಡ ತಮ್ಮ ಇಲಾಖೆಯಿಂದ ಪ್ರಾರಂಭಿಸಿದ್ದೀರಿ ಅದರ ಒಂದು ಉದ್ದೇಶ ಏನಾಗಿದೆ ಹೇಗೆ ಅದು ರೈತರಿಗೆ ಅನುಕೂಲ ಆಗತ್ತೆ ಇಲಾಖೆ ಯಾವ ಥರ ಅದನ್ನು ಒಂದು ಯಾವ ದೃಷ್ಟಿಕೋನದಿಂದ ಅದನ್ನು ಒಂದು ಹಂತಕ್ಕೆ ಈ ಒಂದು ಪ್ರಗತಿಯಲ್ಲಿ ಯಾವತರ ಪ್ರಗತಿ ಸಾಧಿಸಿದೆ ನೋಡಿ ಬಿದಿರಲ್ಲಿ ಹೇಗೆ ಅಂತ ಹೇಳಿದ್ರೆ ಬಿದಿರು ಒಂದ್ಸರಿ ಹೂವು ಬಿಟ್ಟ ಮೇಲೆ ಗಿಡ ಸೊತ್ತೆ ರೋಟೇಶನ್ ಸೈಕಲ್ಸ್ ಇವೆ ಕೆಲವು ಬಿದಿರು ಇಪ್ಪತ್ತು ವರ್ಷ ಬಾಳಿಕೆ ಬರುತ್ತೆ ಕೆಲವು ನಲವತ್ತು ವರ್ಷಕ್ಕೆ ಹೂವು ಬಿಡುತ್ತೆ ಕೆಲವು ನೂರು ವರ್ಷ ಆದ್ರೂ ಹೂವು ಬಿಡೋದಿಲ್ಲ ಸೊ ಆ ದೀರ್ಘಕಾಲದಲ್ಲಿ ಕಾಲದಲ್ಲಿ ಬಿಡದಿರತಕ್ಕಂಥ ಹೂವುಗಳಿಂದ ನಾವು ಬೀಜ ಬಿಡದೇ ಸಿಗದೇ ಇರೋದ್ರಿಂದ ನಾವು ಟಿಶ್ಯೂ ಕಲ್ಚರ್ ಮುಖಾಂತರ ಅಥವಾ ವೆಜಿಟೇಬಲ್ ಪ್ರೊಪಗೇಷನ್ ಮಾಡಬೇಕಾಗುತ್ತೆ ಅಥವಾ ಅದಕ್ಕೂ ಹೆಚ್ಚಾಗಿ ಟಿಶ್ಯೂ ಕಲ್ಚರ್ ಅಂತ ಮಾಡ್ಕೋದಾಗಿತ್ತು ಹಾಗಾಗಿ ಈ ಬಾಂಬೂಸಾ ಬಾಲ್ಕೋವಾ ಇಂಥ ಯಾವುದು ಬೀಜ ನಮಗೆ ಸಿಗೋದಿಲ್ಲ ಅಂತ ಸ್ಪೀಸಿಸ ನಾವು ಟಿಶ್ಯೂ ಕಲ್ಚರ್ ಮುಖಾಂತರ ಮಾಡ್ಕೋಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವು ನಮ್ಮೊಂದು ಹೊಸ ಪ್ರಯೋಗಾಲಯನ ನಾವು ಸ್ಥಾಪನೆ ಮಾಡಿ ಇಲ್ಲಿ ಪ್ರಾರಂಭ ಮಾಡಿದ್ವಿ ಸೊ ಕಳೆದ ವರ್ಷ ನಾವು ಸುಮಾರು ನಾಲ್ಕು ಲಕ್ಷ ಟುಲ್ಡಾ ಬಿದನ್ನ ಬೆಳೆಸಿ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ನಾವು ಕೇಳ್ತಾ ಇದ್ದೀವಿ ಬಿದಿರು ದಿನಕ್ಕೆ ಎರಡು ಮೂರು ವರ್ಷ ದಿನಕ್ಕೆ ಎರಡು ಮೂರು ಅಡಿ ಎತ್ತರಕ್ಕೆ ಬೆಳೆಯುವಂಥ ಒಂದು ಸಸಿಗಳ ಒಂದು ಉತ್ಪಾದನೆ ಕೂಡ ಆಗ್ತಾ ಇದೆ ಹಾಗೆಯೇ ಇದರಿಂದ ತುಂಬ ಬೆಳೆಸಿದ್ದೇ ಆದಲ್ಲಿ ಆಮ್ಲಜನಕ ಕೂಡ ಹೆಚ್ಚಾಗಿ ಉತ್ಪತ್ತಿ ಮಾಡುತ್ತೆ ಅಂತೇಳಿ ಸಂಶೋಧನೆಯಿಂದ ದೃಢಪಟ್ಟಿದೆ ಅಂತ ಕೂಡ ನಾವು ಕೇಳ್ತಾ ಇದ್ದೀವಿ ಯಾವ ಒಂದು ಆ ತಳಿ ಜಾಸ್ತಿ ಹೆಚ್ಚಿನ ಒಂದು ಬೆಳವಣಿಗೆಯನ್ನು ಕೊಡುವಂಥ ಸಸಿ ಯಾವುದಿದೆ ಇದರಲ್ಲಿ ಈಗ ನೋಡಿ ಬಿದಿರು ಅಂದ್ರೇ ಅದು ಬಹಳ ವೇಗವಾಗಿ ಬೆಳೀತಕ್ಕಂಥ ಗಿಡ ಅದು ಸಸಿ ಸಸ್ಯ ಗಿಡ ಆಗುತ್ತೆ ಅದು ನೋಡಿ ಬೆಳೆಯೋ ಕಾಲದಲ್ಲಿ ಮಳೆಗಾಲದಲ್ಲಿ ಬೆಳೆಯುತ್ತೆ ಬೆಳೆಯೋ ಕಾಲದಲ್ಲಿ ಒಂದು ದಿನಕ್ಕೆ ಒಂದೂವರೆ ಅಡಿಯಿಂದ ಮೂರು ಅಡಿ ಹತ್ರ ಬೆಳೆಯುವಷ್ಟು ಸಾಮರ್ಥ್ಯ ಹೊಂದಿದೆ ಬಹಳ ಹೆಚ್ಚು ವೇಗವಾಗಿ ಬೆಳೆಯೋದ್ರಿಂದ ಇದು ಇದ್ರದ್ದು ಏನು ಕಾರ್ಬನ್ ಹೀರ್ಕೊಳ್ಳೋ ಅಂಶನೂ ಬಹಳ ಜಾಸ್ತಿ ಇದೆ ಹೌದು ಬಯೋಮಾಸ್ ನಾವು ತಗೊಂಡ್ರೆ ಒಂದು ಹೆಕ್ಟೇರ್ಗೆ ಅಷ್ಟು ಬಯೋಮಾಸ್ ಅಕ್ಯುಮಿಲೇಟ್ ಮಾಡ್ಕೊಳ್ಳೋಷ್ಟು ಸಾಮರ್ಥ್ಯ ಇದೆ ಒಂದು ಬೆಳೆಗೆ ಒನ್ ಇಯರ್ ಗೆ ಒಂದು ಅಕ್ಯುಮಿಲೇಟ್ ಒಂದು ಹೆಕ್ಟೇರ್ ನಾವು ತಗೊಂಡ್ರೆ ಅಂದ್ರೆ ಇದರಲ್ಲಿ ಸೊ ನೀವು ಹೇಳಿದ್ರೆ ಆಮ್ಲಜನಕ ಇದನ್ನ ಬಹಳ ಏನಾಗಿದೆ ಬಿದಿರು ಬೇರೆ ಗಿಡಗಳಿಗೆ ಸಂಪ ಕಂಪೇರ್ ಮಾಡಿದ್ರೆ ಮೂವತ್ತೈದು ಪರ್ಸೆಂಟೇಜ್ ಹೆಚ್ಚು ಆಕ್ಸಿಜನ್ ಹೊರಕೊಡುತ್ತೆ ಕೊಡುತ್ತೆ ಅಂದರೆ ಇದು ಪ್ರತಿ ವರ್ಷ ಪ್ರತಿ ಹೆಕ್ಟೇರ್ಗೆ ಹತ್ತರಿಂದ ಹದಿನಾರು ಟನ್ನಷ್ಟು ಇಂಗಾಲದ ಡೈಆಕ್ಸೈಡ್ನ ಆಕ್ಸಿಡೆಡ್ನ ಅಬ್ಸರ್ವ್ ಮಾಡ್ಕೊಡುತ್ತೆ ಇಪ್ಪತ್ತ್ನಾಲ್ಕರಿಂದ ನಲವತ್ತು ಟನ್ನಷ್ಟು ಆಕ್ಸಿಜನ್ನ ಹೊರಕೊಡುತ್ತೆ ಅಂದರೆ ಡಬಲ್ ಡಬಲ್ ಕೊಡುತ್ತೆ ಡಬಲ್ ಕೊಡುತ್ತೆ ಸೊ ಏನಾಗುತ್ತೆ ಅಲ್ಲಿನ ಲೋಕಲ್ ವಾತಾವರಣದಲ್ಲಿ ಆಕ್ಸಿಜನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಈಗ ಸಿಟಿಗಳಲ್ಲಿ ಆಕ್ಸಿಜನ್ ಕಂಟೆಂಟ್ ಕಮ್ಮಿ ಆಗ್ತಾ ನಿಮಗೆ ನಿಮ್ಗೆ ಇಪ್ಪತ್ತೊಂದು ಪರ್ಸೆಂಟ್ ಇರಬೇಕು ಅಪ್ರಾಕ್ಸಿಮೇಟ್ ಆದ್ರೆ ಆದರೆ ಅದು ಕಡಿಮೆ ಆಗ್ತಾ ಇರೋದ್ರಿಂದ ನಾವು ಸಿಟಿಗಳಲ್ಲಿ ನಾವೇನಾದ್ರೂ ಹೆಚ್ಚು ಈ ಬಿದಿರ್ನ್ ಮೇಳ ಬಿದಿರನ್ನ ಬೆಳೆಸ್ಕೊಂಡ್ರೆ ಅಲ್ಲಿ ಆಕ್ಸಿಜನ್ ಕಂಟೆಂಟ್ನ ನಾವು ಜಾಸ್ತಿ ಮಾಡಬಹುದು ಇದು ಹೈಯೆಸ್ಟ್ ಬಯೋಮಾಸ್ ಪ್ರೊಡ್ಯೂಸ್ ಮಾಡೋದ್ರಿಂದ ನಮಗೆ ಇದ್ರದ್ದು ಬಹಳ ಅನುಕೂಲ ಇದೆ ಸರಿ ಈಗ ತಾವು ತಳಿಗಳ ಬಗ್ಗೆ ಮಾತಾಡಿದ್ರಿ ಮತ್ತು ರೈತರು ತಾವು ಬೆಳೀಬೇಕು ಇದನ್ನು ಹೆಚ್ಚಾಗಿ ನಾವು ಬೆಳೆದು ಉತ್ತಮ ಒಂದು ಆದಾಯವನ್ನು ಗಳಿಸ್ಬೇಕಂದ್ರೆ ಬಿದಿರನ್ನು ಯಾವ ಥರ ಬೆಳೆಸಬೇಕು ಅಂತ ನಾವು ಮೊದಲಿಂದ ನೋಡ್ತಾ ಇದ್ದೀವಿ ಕಾಡು ಬಿದ್ರೂ ಅದೆಲ್ಲ ತುಂಬ ಮುಳ್ಳು ಕಟ್ಟಿಕೊಂಡು ಪೊದೆ ಕಟ್ಕೊಂಡು ಇರ್ತಾ ಇತ್ತು ಇತ್ತೀಚೆಗೆ ಏನು ತಾವು ಅಭಿವೃದ್ಧಿಪಡಿಸಿದಂಥ ಒಂದು ತಳಿಗಳು ಅಥವಾ ಜಾತಿಗಳೇನಿದೆ ಇದು ರೈತರಿಗೆ ಬೇರೆ ಥರದಲ್ಲಿ ಬೆಳೆಸೋಕ್ಕೆ ತುಂಬ ಅನುಕೂಲ ಆಗಿದೆ ಇದನ್ನು ಬೆಳೆಸಬೇಕಂದ್ರೆ ಯಾವ ಥರ ಬೆಳೆಸಬೇಕು ಬೆಳೆಸುವಂಥ ಒಂದು ವಿಧಾನ ಹೇಗೆ ಅಂತ ನೋಡಿ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಬೇರೆ 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 ಹತ್ರ ಹೇಳ್ತಾ ಇರ್ತಾರೆ ಇಲ್ಲಿ ಅಂತರ ಇಂಪಾರ್ಟೆಂಟ್ ಯಾವುದೇ ಒಂದು ಬಿದಿರು ಬೆಳೆ ನಾವು ತೊಗೊಳ್ಬೇಕಾದ್ರೆ ಅದ್ರ ಉದ್ದೇಶ ನಾವು ಮೊದಲು ನಿರ್ಧಾರ ಮಾಡ್ಕೋಬೇಕು ಯಾವ ಉದ್ದೇಶಕ್ಕಾಗಿ ನಾವು ಬೆಳಿತಾ ಇದೇನು ನಾವು ಏನು ಎಳೆಗಳಿಗೆ ಬೆಳಿತಾ ಇದ್ದೀವ ಅಥವಾ ಬಯೋಮಾಸ್ ಪ್ರೊಡ್ಯೂಸ್ ಮಾಡಕ್ಕೆ ಬೆಳಿತಾ ಇದೀವ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಸಾಮಾನ್ಯವಾಗಿ ಬಿದಿರ್ನ ನಾವು ಒಂದು ಹೆಕ್ಟೇರ್ಗೆ ನಾನ್ನೂರಿಂದ ಆರುನೂರು ಗಿಡ ನೆಡಬಹುದು ಅಂದರೆ ನಾಲ್ಕು ಇಂದ ಆರು ಮೀಟರ್ ಯಾವುದು ನಾವು ದೊಡ್ಡ ಬ್ಯಾಂಬು ಅಂತ ಹೇಳ್ತೀವಿ ಈಗ ಸಹ ಬಾಲ್ಕೋವಾ ಇರಬಹುದು ಡೆಂಡ್ರೋಕಲಮಸ್ ಜಜಾನ್ಷಿಯಾ ಇರಬಹುದು ಅಥವಾ ಡಂಡ್ರೋಕಲಮಸ್ ಬ್ರಾಂಡಿಸ ಇರಬಹುದು ಸೊ ಯಾವ್ದು ದೊಡ್ಡ ಬಿದ್ರು ಅಂತೀವಿ ಅವುಗಳಿಗೆ ಅಂತರ ಕಡಿಮೆ ಅವು ಬಹಳ ಎತ್ತರ ಹೋಗುತ್ತೆ ಅವಕ್ ಅಂತರ ಕೊಡಬೇಕಾಗುತ್ತೆ ಮಧ್ಯಮ ಗಾತ್ರದ ಬಿದ್ರುಗಳಿಗೆ ಏನಿರ್ತವೆ ಬೆಳೀತಕ್ಕಂತ ಬಿದ್ರು ಇವಾಗ ನಾವು ಅಂತರ ಸ್ವಲ್ಪ ಕಡಿಮೆ ಕೊಡಬೇಕಾಗುತ್ತೆ ನಾಲ್ಕು ಮೀಟರ್ ಕೊಟ್ಕೋಬಹುದು ಸೊ ಆ ಲೆಕ್ಕದಲ್ಲಿ ನಾವು ಒಂದ್ ನಾನ್ನೂರರಿಂದ ಆರ್ನೂರ್ ಗಿಡ ಅಂದ್ರೆ ಸುಮಾರು ನಾಲ್ಕು ಇಂದ ಆರು ಮೀಟರ್ ಅಂತರ ನಾವು ಇಟ್ಕೋಬೇಕು ಗಿಡಕ್ಕೆ ಹಾಗೂ ಸಾಲಿಗೆ ಆ ಅಂತರದಲ್ಲಿ ಇಟ್ಕೋಬೇಕಾಗುತ್ತೆ ಸಾಲಿಂದ ಸಾಲಿಗೆ ಸ್ವಲ್ಪ ಜಾಸ್ತಿ ಇಟ್ಕೋಬೇಕಾಗುತ್ತೆ ಯಾಕಂದ್ರೆ ಕಟಾವು ಮಾಡಿದ್ಮೇಲೆ ತಗೊಂಡ್ ಬರಬೇಕು ಹೋಗೋದಕ್ಕೆ ಕಲ್ಚರಲ್ ಆಪರೇಷನ್ಸ್ ಮಾಡೋಕೆ ಮಿಷಿನ್ಸ್ ಬಳಸ್ಬೇಕು ಅಂತ ಇದ್ರೆ ಸ್ವಲ್ಪ ಜಾಗ ಜಾಸ್ತಿ ಇಟ್ಕೊಂಡ್ರೆ ಹೋಗ್ಬರಕ್ಕೆ ಅನುಕೂಲ ಆಗುತ್ತೆ ಗಿಡದಿಂದ ಗಿಡ ಕಡಿಮೆ ಇಟ್ಕೋಬೋದು ಈ ಸಾಂದ್ರತೆ ನಾವು ಮೈಂಟೇನ್ ಮಾಡಬೇಕಾಗುತ್ತೆ ಮತ್ತೆ ನೀರಾವರಿ ಹೇಗೆ ಇದಕ್ಕೆ ನಾವು ವಾಣಿಜ್ಯ ಬೆಳೆಯಾಗಿ ಬೆಳೆದಿದ್ದ ನೀರಾವರಿಯನ್ನ ಹೇಗ್ ಮಾಡೋದು ಅಂತ ಬಿದಿರು ಸ್ವಲ್ಪ ನೀರಿನಂಶ ಅಂಶ ಬೇಕಾಗುತ್ತೆ ಹಂಗಾಗಿ ಇದು ಹೆಚ್ಚು ಮಲೆನಾಡು ಅರೆ ಮಲ್ನಾಡು ಮತ್ತೆ ಬೆಳೆಸ್ಬಹುದು ಬಯಲು ಸುಮ್ಮನೆ ಚೆನ್ನಾಗಿ ಬರುತ್ತೆ ಆದ್ರೆ ನೀರ್ ಸ್ವಲ್ಪ ಇರ್ಬೇಕು ನೀರಾವರಿ ಪಕ್ಷ ಬೇಸಿಗೆಯಲ್ಲಾದ್ರೂ ನೀರು ಕೊಡ್ಬೇಕು ಇಲ್ಲ ಈಗ ಮೊದಲು ನಾವು ನಾಟಿ ಮಾಡ್ತೇವಲ್ಲ ನಾಟಿ ಮಾಡಿದ್ಮೇಲೆ ಕನಿಷ್ಠ ಪಕ್ಷ ಮೂರು ಮೂರು ವರ್ಷ ನಾವು ಅದಕ್ಕೆ ನೀರಾವರಿ ಮಾಡಬೇಕಾಗುತ್ತೆ ಮೊದ್ಲು ಮೂರು ವರ್ಷ ಮೂರು ವರ್ಷ ಮೊದಲ್ ಮಾಡಬೇಕಾಗುತ್ತೆ ನಾಲ್ಕು ಅಥವಾ ಐದನೇ ವರ್ಷದ ಮೇಲೆ ಮಲೆನಾಡು ಅಲ್ಮ ಮಲೆನಾಡಲ್ಲಿ ಅಂಥ ನೀರಿನ ಅವಶ್ಯಕತೆ ಇರೋಲ್ಲ ಬಯಲ್ ನಾವು ಮಳೆಗಾಲ ಬಿಟ್ಟು ಬೇಸಿಗೆನಲ್ಲಿ ಆವಾಗವಾಗ ನೀರು ಕೊಡಬೇಕಾಗುತ್ತೆ ಆಗಲೇ ಅದರ ಉತ್ಪತ್ತಿ ಜಾಸ್ತಿ ಆಗುತ್ತೆ ನೀರು ಕಡಿಮೆ ಆದರೆ ಇಳುವರಿ ಕಡಿಮೆ ಆಗಿಬಿಡುತ್ತೆ ನಮ್ಮ ಉದ್ದೇಶ ಇಲ್ಲಿ ಬಯೋಮಾಸ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಹಾಗಾಗಿ ಸ್ವಲ್ಪ ನೀರಾವರಿ ಮಾಡಲೇಬೇಕಾಗತ್ತೆ ಇದಕ್ಕೆ ಮಣ್ಣು ಎಲ್ಲ ಮಣ್ಣಲ್ಲೂ ಬರುತ್ತೆ ಆದರೆ ಸೂಕ್ತ ಮಣ್ಣು ಅಂದರೆ ಸ್ವಲ್ಪ ಮರಳು ಮಿಶ್ರಿತ ಮಣ್ಣು ಇರಬೇಕು ನೀರು ಬಸಿದು ಹೋಗಬೇಕು ನೀರು ವಾಟರ್ ಲಾಗಿ ಅಲ್ಲಿ ನೀರ್ ನಿಂತ್ಕೊಳ್ಳೋ ಜಾಗದಲ್ಲಿ ಬಿದ್ರು ಬರೋದಿಲ್ಲ ಅಥವಾ ತೀರಾ ಕಲ್ಲಿನ ಜಮೀನಲ್ಲಿ ನೀರ್ ಬರೋದಿಲ್ಲ ಬೇರೆ ಕಡೆ ಎಲ್ಲ ಜಮೀನಲ್ಲೂ ನಾವು ಬಿದ ಬೆಳೆಸಬಹುದು ಈಗ ಇಳುವರಿ ವಿಷಯಕ್ಕೆ ಬಂದಾಗ ಒಂದು ಹೆಕ್ಟೇರ್ ಇಂದ ಎಷ್ಟು ಟನ್ ಇಳುವರಿಯನ್ನ ನಾವು ಒಂದು ಬೆಳೆಯಿಂದ ನಿರೀಕ್ಷೆ ಮಾಡಬಹುದು ಹೇಗೆ ಅಂತ ಈಗ ಇಳುವರಿ ಲೆಕ್ಕಕ್ಕೆ ನಾವು ಬಂದಾಗ ಇದು ಡಿಪೆಂಡ್ ಆಗುತ್ತೆ ಒಂದು ಆ ಬಿದಿರಿನ ಜಾತಿ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನೊಂದು ಆ ಏನ್ ನಾವು ಅದಕ್ಕೆ ತರ ಪೋಷಣೆ ಮಾಡ್ತೀವಿ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಸಾಮಾನ್ಯವಾಗಿ ಬಿದ್ರಲ್ಲಿ ನೋಡಿ ಕಡಿಮೆ ಕಡಿಮೆ ಅಂದ್ರೂ ಹತ್ತು ಟನ್ ಪರ್ ಹೆಕ್ಟರ್ಸ್ ಬರುತ್ತೆ ಚೆನ್ನಾಗಿ ಬೆಳೆದ್ರೆ ನಲವತ್ತು ಟನ್ ಬರುತ್ತೆ ಅಷ್ಟು ಇಳುವರಿ ನಾವು ತೊಗೋಬಹುದು ಈಗ ರೈತರಿಗೆ ವಾಣಿಜ್ಯವಾಗಿ ಈ ಬೆಳೆಯನ್ನು ಬೆಳಿಬೇಕಂದ್ರೆ ತಮ್ಮ ಇಲಾಖೆಯಿಂದ ಏನೇನು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಹೇಗೆ ಅಂತ ಈಗ ನಮ್ಮ ಇಲಾಖೆಯಿಂದ ಪ್ರೋತ್ಸಾಹ ಒಳ್ಳೆ ಕ್ವಾಲಿಟಿ ಸೀಡ್ಲಿಂಗ್ಸ್ ಲಿಂಗ್ಸ್ ನಾವು ನಮ್ಮ ನರ್ಸರಿಗಳಲ್ಲಿ ಕೊಡ್ತೀವಿ ಅಂದ್ರೆ ಉಚಿತವಾಗಿ ಇಲ್ಲ ಆ ದರ ಏನಿರುತ್ತೆ ಅದರ ಸಸಿಗಳ ದರ ಇದೆ ನಂತರ ಹೆಚ್ಚಾಗಿ ಈಗ ನ್ಯಾಷನಲ್ ಬ್ಯಾಂಬೋ ಮಿಷನ್ ಅಂತ ಇದೆ ಒಂದು ಮಂಡಳಿ ಇದೆ ಆ ಮಿಷನ್ ವತಿಯಿಂದ ಒಳ್ಳೆ ಕ್ವಾಲಿಟಿ ಸೀಡ್ ಲಿಂಗ್ಸ್ ಬೇರೆ ಬೇರೆ ನರ್ಸರಿಗಳಲ್ಲಿ ಬೆಳೆಸಿ ನಾವು ಕೊಡ್ತಾ ಇದೆ ಕೊಡ್ತೀವಿ ಆಮೇಲೆ ಅಲ್ಲಿ ಇದು ಏನು ಬಿದಿರು ಬೆಳೆನ ವಿಸ್ತರಣೆ ಮಾಡೋದಕ್ಕೆ ಸರ್ ಹೆಚ್ಚು ಹೆಕ್ಟರ್ಸ್ ಕವರ್ ಮಾಡೋದಕ್ಕೆ ಉದ್ದೇಶ ಇಟ್ಕೊಂಡು ಅಲ್ಲಿ ರೈತರಿಗೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಅವರಿಗೆ ಸಹಾಯಧನ ಕೊಡ್ತೀವಿ ಒಂದು ಒಂದು ಹೆಕ್ಟೇರ್ ಬಿದಿರ್ಗೆ ನಾವು ರೈತರು ಬೆಳೆ ಬೆಳೆದ್ರೆ ಅವನಿಗೆ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಕೊಡ್ತೀವಿ ಅಂದರೆ ಅದನ್ನು ಮೂರು ವರ್ಷಗಳ ಗ್ಯಾಪಲ್ಲಿ ಕೊಡ್ತೀವಿ ಅಂದರೆ ಮೊದಲನೇ ವರ್ಷ ಇಪ್ಪತ್ತೈದು ಸಾವಿರ ಎರಡನೇ ವರ್ಷ ಹದಿನೈದು ಸಾವಿರ ಮೂರನೇ ವರ್ಷ ಹತ್ತು ಸಾವಿರ ಕೊಡ್ತೀವಿ ಸೊ ಅವ್ರಿಗೆ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಸಿಗುತ್ತೆ ಒಂದು ಹೆಕ್ಟೇರ್ಗೆ ಒಬ್ಬ ರೈತ ಎರಡು ಹೆಕ್ಟರ್ ಅಷ್ಟು ಮಾಡ್ಬೋದು ಸೊ ಅಷ್ಟಕ್ಕೆ ನಾವು ಸಹಾಯಧನ ಕೊಡ್ತೀವಿ ಇದರಿಂದ ವಿಸ್ತರಣೆ ಕೆ ಆಗುತ್ತೆ ತದನಂತರ ಈಗ ರೈತರು ಬೆಳೀತಾರೆ ಅಂದ್ಕೊಳ್ಳಿ ಬೆಳೆಯೋದಕ್ಕೆ ತುಂಬ ಏನು ಒಂದು ಇಚ್ಛೆ ಕೂಡ ತೋರಿಸ್ತಿದ್ದಾರೆ ಇಂಟ್ರೆಸ್ಟ್ ಅದು ತೋರಿಸ್ತಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ ಯಾಕೆಂದರೆ ತುಂಬ ಕಡೆ ಈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಬಿದಿರನ್ನು ಕೂಡ ಬೆಳೆಸ್ತಾ ಇದ್ದಾರೆ ಕೃಷಿ ಅರಣ್ಯದಲ್ಲಿ ಇದನ್ನು ಬಳಸ್ತಾ ಇದ್ದಾರೆ ಇದರ ಒಂದು ಮಾರುಕಟ್ಟೆ ವಿಷಯಕ್ಕೆ ಬಂದಾಗ ಹೇಗೆ ಇದನ್ನು ಎಲ್ಲಿ ಮಾರೋದು ಯಾರಿಗೆ ಮಾರೋದು ಇದರ ಬೆಲೆ ಹೇಗಿರುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ರೈತರಲ್ಲಿ ನೀವು ಹೇಳಿದ್ದು ಸರಿ ಈಗ ಅಲ್ಲಿ ಬೇಡಿಕೆ ಅಂತೂ ಭಾಳ ಇದೆ ಲಿಂಕೇಜ್ ಇಲ್ಲ ರೈತ ಬೆಳೆದಿರೋದನ್ನು ಈಗ ದೊಡ್ಡ ಇಂಡಸ್ಟ್ರೀಸ್ ಬರಬೇಕು ಇಂಡಸ್ಟ್ರಿ ಕನ್ಸಂಪ್ಷನ್ ಎಸ್ಟಾಬ್ಲಿಷ್ ಆಗಬೇಕು ದೂರ ದೂರ ಇದೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ ಇಂಡಸ್ಟ್ರಿ ಒಂದು ಕೇಳಿದ್ರೆ ನಮಗೆ ಕ್ವಾಂಟಿಟಿ ಕೊಡಿ ಅಂತಾರೆ ಅಂದ್ರೆ ಒಂದೇ ಕಡೆ ನಲವತ್ತೈವತ್ತು ಲೋಡ್ ನೂರ ಲೋಡ್ ಒಂದ್ ಕಡೆ ಒಂದ್ ಒಂದೇ ಜಾಗದಲ್ಲಿ ಎಕರೆ ನೂರಸ್ ಅಷ್ಟಿದ್ರೆ ಒಂದು ಇಂಡಸ್ಟ್ರಿಗೆ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನ್ಯಾಷನಲ್ ಬ್ಯಾಂಬು ಮಿಷನ್ ಅಲ್ಲಿ ಎಲ್ಲಾ ಸೆಗ್ಮೆಂಟ್ಸ್ ಪೋಸ್ಟ್ ಹಾರ್ವೆಸ್ಟ್ ಬಿದ್ರು ಕಟಾವ್ ಮಾಡದಿಂದ ಹಿಡಿದು ಬಿದ್ರ ಉತ್ಪನ್ನಗಳು ಮಾಡೋವರೆಗೂ ಏನೇನು ಇಂಡಸ್ಟ್ರೀಸ್ ಇವೆ ಆ ಇಂಡಸ್ಟ್ರೀಸ್ಗೂ ಸಬ್ಸಿಡಿ ಕೊಟ್ಟು ಐವತ್ ಪರ್ಸೆಂಟ್ ಸಬ್ಸಿಡಿ ಕೊಟ್ಟು ಅಪ್ ಎರಡು ಲಕ್ಷ ಎರಡು ಕೋಟಿ ವರ್ಗು ಸಬ್ಸಿಡಿ ಕೊಡೋ ಒಂದು ಯೋಜನೆಗಳಿವೆ ಅದರಲ್ಲಿ ಕೊಟ್ಟು ಪ್ರೋತ್ಸಾಹ ಕೊಡ್ತಾ ಇದೆ ಸೊ ಇದು ಕ್ರಮ ಬರುತ್ತೆ ಯಾಕಂದ್ರೆ ಇದು ಬಿದ್ರು ಒಂದ್ಸರಿ ಹಾಕಿದ್ಮೇಲೆ ಅದು ಇಳುವರಿ ಬರುತ್ತೆ ಐದು ಆರು ವರ್ಷದ ಮೇಲೆ ಅದು ಸುಮಾರು ಒಂದು ಮೂವತ್ತ್ ನಲ್ವತ್ ವರ್ಷ ಉಳ್ಕೊಳ್ಳುತ್ತೆ ಅಂದ್ರೆ ಒಟ್ಟಿಗೆ ಒಂದೇ ಸಲ ಅದೇನೋ ಬೆಳೆ ಹೋಗೋದಿಲ್ಲ ಅಂದ್ರೆ ಎರಡನೇ ಬೆಳೆ ಮೂರನೇ ಬೆಳೆ ನಾವು ಬೆಳೆ ಬರ್ತಾನೆ ಹೌದು ನಾವು ಅದನ್ನ ಕಟಾವು ಮಾಡಿದ ಮೇಲೆ ಮರು ಬೆಳೆ ಬೆಳಿತಾನೆ ಇರುತ್ತೆ ಬೆಳಿತಾನೆ ಇರುತ್ತೆ ಮತ್ತೆ ರೀಪ್ಲಾಂಟಿಂಗ್ ಮಾಡೋ ಅವಶ್ಯಕತೆ ಇರೋದು ಅವಶ್ಯಕತೆನೇ ಬರೋದಿಲ್ಲ ಹಂಗಿರ ಹಾಗಿರ್ಬೇಕಾದ್ರೆ ಸೊ ಇವ್ ಎಸ್ಟಾಬ್ಲಿಷ್ಮೆಂಟ್ ಆಗ ಬರ್ತಾ ಇದೆ ಇಂಡಸ್ಟ್ರೀಸ್ ಬರ್ತಾ ಇದೆ ಈಗ ನಾನು ಆಗ್ಲೇ ಹೇಳಿದ್ನಲ್ಲ ನಿಮ್ಗೆ ಏತನಾಲ್ಗೆ ಬಳಕೆಗೆ ಬರುತ್ತೆ ಊರ್ವಲಿಗೆ ಬಳಕೆಗೆ ಬರ್ತಾ ಇದೆ ಆಮೇಲೆ ಪೆಟ್ರೋಲ್ ಮಾಡಬಹುದು ನೋಡಿ ಅದ್ರ ಸ್ಟ್ರೆಂತ್ ಜಾಸ್ತಿ ಇದೆ ಅಂತ ನಾನು ಆಗ್ಲೇ ಹೇಳ್ತಾ ಇಲ್ಲ ಇದೆ ಟ್ರೀಟೆಡ್ ಮಾಡಿರ್ತಕ್ಕಂಥ ಬಾಲ್ಕೋವಾ ಬಾಲ್ಕೋವನ ಈ ಕ್ರಾಶ್ ಗಾರ್ಡ್ ಆಗಿ ಹೈವೇಸ್ ಅಲ್ಲಿ ಕ್ರಾಶ್ ಗಾರ್ಡ್ ಮಾಡ್ತಾರೆ ಅಲ್ಲಿ ಸ್ಟೀಲ್ ಯೂಸ್ ಮಾಡ್ತಾರೆ ಅದ್ರ ಬದಲಾಗಿ ಒಂದು ಅದನ್ನ ಬಳಸಬಹುದಾಗಿದೆ ಒಂದು ಎಕ್ಸಾಂಪಲ್ಗೆ ನಮ್ಮ ವಾಣಿಯಿಂದ ಬರೋರ ಅವ್ರ ಹೈವೇನಲ್ಲಿ ಇನ್ನೂರು ಮೀಟರ್ ಅಷ್ಟು ಈ ತರ ಒಂದು ಕ್ರಾಶ್

ಕಡಿದು ಕಟಾವಣೆ ಮಾಡೋದಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಈಸಿ ಜೊತೆಗೆ ಇದ್ರದ್ದು ನೋಡಲ್ ಡಿಸ್ಟೆನ್ಸು ಜಾಸ್ತಿ ಇರೋದ್ರಿಂದ ಉತ್ಪತ್ತಿಗೆ ಕೆಲಸ ಬರುತ್ತೆ ಅಂತರ ಜಾಸ್ತಿ ಇರುತ್ತೆ ಗೆಣ್ಣಿಂದ ಗಿಣ್ಣಿಗೆ ಜಾಸ್ತಿ ಇರೋದ್ರಿಂದ ಉತ್ಪತ್ತಿಗೆ ಕೆಲಸ ಬರುತ್ತೆ ಟೂತ್ ಪಿಕ್ ಕೆಲಸ ಬರುತ್ತೆ ಆಮೇಲೆ ಇದ್ರದ್ದು ಟೊಳ್ಳು ಕಡಿಮೆ ಇದೆ ಕಂಪೇರ್ ಮಾಡಿದ್ರೆ ಸೊ ಹಾಗಾಗಿ ಇದಕ್ಕೆ ಬಹಳಷ್ಟು ಇದು ಎಲ್ಲದಕ್ಕೂ ಕಟ್ಟಡಕ್ಕೂ ನಾವು ಬಳಸ್ಕೋಬಹುದು ಸ್ಟ್ರೆಂತ್ ವೈಸ್ ಚೆನ್ನಾಗಿದೆ ಹ್ಯಾಂಡ್ಲಿಂಗ್ ವೈಸು ಚೆನ್ನಾಗಿದೆ ಹಾಗಾಗಿ ಇದು ಒಂದು ಒಂದು ಇಲ್ಲಿ ನಮ್ಮ ಕರ್ನಾಟಕ ಈ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಅಲಂಕಾರಿಕವಾಗಿ ಹೆಚ್ಚಾಗಿ ಬಳಸ್ತಾರೆ ಒಂದು ವೆರೈಟಿ ಯಾವ ಒಂದು ತಳಿ ಇದಕ್ಕೆ ಸೂಕ್ತ ಅಂತ ಅದಕ್ಕೆ ಯೆಲ್ಲೋ ಬ್ಯಾಂಬು ಅಂತ ಹೇಳ್ತೀವಿ ಗ್ರೀನ್ ಬ್ಯಾಂಬು ಅಂತ ಬರುತ್ತೆ ಇಂಥವನ್ನ ಬಳಸ್ಕೋಬಹುದು ಎಲ್ಲಾ ಬ್ಯಾಂಬು ಹಾಕೋಬಹುದು ಇವ್ ನೋಡಿದ್ರೆ ಬುದ್ಧ ಬ್ಯಾಂಬು ಅಂತ ಒಂದಿದೆ ಅದನ್ನ ಹಾಕೋಬಹುದು ಇನ್ನೊಂದು ಪಾಂಡಾ ಬ್ಯಾಂಬು ಅಂತ ಒಂದು ಬರುತ್ತೆ ಬಹಳ ಚಿಕ್ಕದಾಗಿರುತ್ತೆ ನಾವು ಕೆಲವೊಂದು ಯೋಗ ಕೇಂದ್ರಗಳ ಹತ್ರ ಸ್ಕೂಲು ಕಾಲೇಜ್ ಹತ್ರ ನೋಡ್ತಾ ಇರ್ತೀವಿ ಹೆಚ್ಚಾಗಿ ಆಮ್ಲಜನಕವನ್ನು ಉತ್ಪತ್ತಿ ಮಾಡುತ್ತೆ ಅದ್ರ ಸಲುವಾಗಿ ನಾವು ಸುತ್ತಲೂ ಬ್ಯಾಂಬುವನ್ನು ಹಾಕಿದ್ದೀವಿ ಅಂತ ಏನು ಇದು ಸಂಶೋಧನೆಯಿಂದ ದೃಢಪಟ್ಟಿದೆಯಾ ತಾವು ಏನಂತೀರಾ ಇದ್ರ ಬಗ್ಗೆ ಹೆಚ್ಚಾಗಿ ಆಮ್ಲಜನಕನ ಉತ್ಪತ್ತಿ ಮಾಡೋದು ನಿಜಾನ ಅಂತ ಅಲ್ಲ ಬಹುದು ದೃಢಪಟ್ಟಿದೆ ಅದು ಬೇರೆ ಗಿಡಗಳಿಗೆ ಕಂಪೇರ್ ಮಾಡಿದ್ರೆ ಇದು ಮೂವತ್ತೈದು ಪರ್ಸೆಂಟ್ ಹೆಚ್ಚು ಆಮ್ಲಜನಕನ ಹರಿಸ ಅಂದ್ರೆ ಇದರಲ್ಲಿ ಗ್ರೋತ್ ಜಾಸ್ತಿ ಇರೋದ್ರಿಂದ ಬೆಳವಣಿಗೆ ಜಾಸ್ತಿ ಇದ್ದು ಜೀವರಾಶಿ ಜಾಸ್ತಿ ಉತ್ಪತ್ತನೆ ಮಾಡೋದ್ರಿಂದ ಹೆಚ್ಚಿನ ಆಕ್ಸಿಜನ್ ತಗೊಳೇಬೇಕಾಗತ್ತೆ ಆಕ್ಸಿಜನ್ ತಗೊಂಡ್ ಇಂಗಾಲ ಡೈಆಕ್ಸೈಡ್ ತಗೋ ಹೆಚ್ಚಿನ ಇಂಗಾಲ ಡೈಆಕ್ಸೈಡ್ ತಗೊಳ್ಬೇಕಾಗತ್ತೆ ಅದು ಮುಂದೆ ಆಮ್ಲಜನಕ ಕೊಡಬೇಕಾಗತ್ತೆ ಆಗ್ಲೇ ನಾನು ಹಾಗೆ ಇದು ಸುಮಾರು ಹತ್ತರಿಂದ ಹದಿನೇಳು ಟನ್ ಅಷ್ಟು ಇಂಗಾಲ ಡೈಆಕ್ಸೈಡ್ನ ಹೀರ್ಕೊಂಡು ಪರ್ ಹೆಕ್ಟರ್ ಪರ್ ಇಯರ್ ನಮಗೆ ಇಪ್ಪತ್ತೇಳರಿಂದ ನಲವತ್ತೇಳು ಟನ್ಸ್ ಅಷ್ಟು ಆಕ್ಸಿಜನ್ ಹೊರಗೆ ಕೊಡುತ್ತೆ ಹಾಗಾಗಿ ಇದು ಅಲ್ಲಿನ ಆಕ್ಸಿಜನ್ ಸಾಂದ್ರತೆನ ಜಾಸ್ತಿ ಮಾಡೇ ಮಾಡುತ್ತೆ ಹಾಸ್ಪಿಟಲ್ಸಲ್ಲಿ ಪಾರ್ಕ್ಸಲ್ಲಿ ಹೆಚ್ಚು ಬಾಂಬು ಬೆಳೆಯೋದು ಭಾಳ ಒಳ್ಳೆಯದು ನಮ್ಗೆ ಗೊತ್ತಿರೋ ಹಾಗೆ ಎಪ್ಪತ್ತು ಪರ್ಸೆಂಟ್ ಉದ್ಗತಿ ಉದ್ಬತ್ತಿ ಕಾರ್ಖಾನೆಗಳು ನಮ್ಮ ಕರ್ನಾಟಕದಲ್ಲೇ ಇದೆ ಭಾರತಕ್ಕೆ ಬೇಕಾಗಿರೋದು ಸೊ ಈಗ ಈ ನಮ್ ಇದನ್ನ ಬಳಸ್ಕೋಬೇಕು ಲೋಕಲ್ ವುಡ್ನ ಬಳಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಇಂಪೋರ್ಟ್ ಡ್ಯೂಟಿಯನ್ನು ಜಾಸ್ತಿ ಮಾಡಿಬಿಟ್ಟಿದೆ ಇಪ್ಪತ್ತೈದು ಪರ್ಸೆಂಟ್ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡಿದೆ ಹಂಗಾಗಿ ಈಗಿನ ಏನು ಲೋಕಲ್ ಕಾರ್ಖಾನೆಗಳೇನಿವೆ ಔತ್ಪತ್ತಿ ಕಾರ್ಖಾನೆಗಳು ಅವರೆಲ್ಲಿದ ಯಾವುದೇ ಕಾರ್ಖಾನೆಗಳು ಸ್ಥಳೀಯವಾಗಿ ಬಿದರ್ ಪರ್ಚೇಸ್ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಅವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಹೇಳುವ ಡಿಮ್ಯಾಂಡ್ ಅಂತೂ ಇದೆ ಒಂದು ಸಂಪಂತ ಕಲ್ಪಿಸಬೇಕು ಪ್ರೊಡ್ಯೂಸರ್ಗೂ ಮತ್ತೆ ಕನ್ಸ್ಯೂಮರ್ಗು ಅಲ್ಲಿ ಉತ್ಪನ್ನಕ್ಕೆ ಹಂಗಾಗಿ ಹಾಗಾಗಿ ಆ ಆ ನಿಟ್ಟಿನಲ್ಲಿ ಎನ್ ಬಿ ಎಮ್ ನ್ಯಾಷನಲ್ ಬ್ಯಾಂಬು ಮಿಷನ್ನು ಕೆಲಸ ಮಾಡ್ತಾರೆ ಈ ಬಿದಿರಿನಲ್ಲಿ ಆರ್ಥಿಕತೆ ಅಂದರೆ ಲಾಭ ನಷ್ಟಕ್ಕೆ ಬಂದಾಗ ರೈತರದೇ ಅದೇ ಫಸ್ಟ್ ಯೋಚನೆ ಮಾಡೋದು ನಮಗೆ ಈ ಬಿದಿರಿಂದ ಎಷ್ಟು ಲಾಭ ಬರುತ್ತೆ ಒಂದು ಹೆಕ್ಟೇರ್ಗೆ ಎಷ್ಟು ವರ್ಷಕ್ಕೆ ಎಷ್ಟು ಲಾಭ ಬರುತ್ತೆ ಎಷ್ಟು ಖರ್ಚು ಬರುತ್ತೆ ಅಂತ ಹೇಗೆ ಇದನ್ನು ಬೆಳೆದಾಗ ರೈತರಿಗೆ ಲಾಭ ನಷ್ಟದ ಬಗ್ಗೆ ಮಾತಾಡೋದಾದ್ರೆ ತಾವು ನೋಡಿ ಬಿದ್ರೂ ಕಮರ್ಷಿಯಲ್ ಆಗಿ ಬೆಳಿಬೋದು ವಾಣಿಜ್ಯಕ್ಕೆ ಬೆಳಿಬೋದು ಇದು ಲಾಭ ಕೊಟ್ಟೆ ಕೊಡುತ್ತೆ ನೋಡಿ ಇದು ಡಿಪೆಂಡ್ ಆಗುತ್ತೆ ಯಾವ ನೀವು ಜಾತಿ ಬಿದ್ನ ಬೆಳೆಸ್ತಾ ಇದ್ದೀರಾ ಅಥವಾ ನೀವು ನೀರಿನ ಫಲವತ್ತತೆ ಎಷ್ಟಿದೆ ಗುಣಮಟ್ಟ ಹೇಗಿದೆ ಹೇಗಿದೆ ಅದ್ರ ಮೇಲೆ ಇದು ಅವಲಂಬಿಸುತ್ತೆ ಸಾಮಾನ್ಯವಾಗಿ ಹೇಳೋದಾದ್ರೆ ಒಂದು ಒಂದು ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಕನಿಷ್ಠ ಕನಿಷ್ಠ ಪಕ್ಷ ನಿಮ್ಗೆ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ನಿಮಗೆ ಒಂದು ವರ್ಷಕ್ಕೆ ಇನ್ಕಮ್ ಲಾಭ ಬಂದೇ ಬರುತ್ತೆ ಆರನೇ ವರ್ಷದಿಂದ ಮೊಟ್ಟ ಮೊದಲನೇದಾಗಿ ಅದನ್ನು ಚೆನ್ನಾಗಿ ಬೆಳೆಸ್ಬೇಕು ನಾವು ಇದ್ರದ್ದು ಇನ್ನೊಂದು ಬ್ಯೂಟಿ ಅಂತ ಹೇಳಿದ್ರೆ ಆರ್ಥಿಕತೆಗೆ ನಾವು ಬಂದಾಗ ಇದನ್ನು ಇದು ಇದಕ್ಕೆ ಲೇಬರ್ ಕಡಿಮೆ ಬೇಕಾಗುತ್ತೆ ನಾಲ್ಕು ವರ್ಷ ಬಿಟ್ಟ ಮೇಲೆ ಆಮೇಲೆ ಏನು ನಿರ್ವಹಣೆ ಇರೋದಿಲ್ಲ ಅವಾಗ ಬೇಸಿಗೆಯಲ್ಲಿ ನೀರು ಹಾಕೋದು ಅಥವಾ ಏನಾದರೂ ಗೊಬ್ಬರ ಹಾಕೊಳ್ಳೋದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ ರೋಗ ಕೀಟಗಳ ಬಾಧೆ ಅಂತ ಇರೋದಿಲ್ಲ ಬಹಳ ಕಡಿಮೆ ಬಹಳ ಅವನ್ನ ಮ್ಯಾನೇಜ್ ಮಾಡ್ಕೋಬಹುದು ಈ ಆಬ್ಸಂಟಿವ್ ಫಾರ್ಮರ್ಸ್ ಯಾರ ಹತ್ರ ಜಾಸ್ತಿ ಇದೆ ಅವರು ಇದನ್ನು ಮಾಡಬಹುದು ಆಬ್ಸಂಟಿವ್ ಫಾರ್ಮರ್ಸ್ ಅಂತೀವಿ ಜಾಗ ಇರುತ್ತೆ ನೋಡ್ಕೊಳ್ಳಿರಲ್ಲ ನೇರ ನಿಗಾ ಇಡಕ್ಕಾಗಲ್ಲ ಅಂತ ಅವ್ರು ಇದನ್ನ ನಾವು ಬಳಸಿ ಹೊಲದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಸೂಕ್ತವಾಗಿರುತ್ತೆ ಅಡಿಷನ್ ಆಗಿ ಏನಂತ ಹೇಳಿದ್ರೆ ಇದು ಇದ್ರಲ್ಲಿ ಎಲೆಗಳೆಲ್ಲ ಉದುರುತ್ತಲ್ವ ಹಸಿಳೆ ಗೊಬ್ಬರ ಆಗುತ್ತೆ ನೀವು ಎರೆ ಒಳಗೆ ಬಿಟ್ರೆ ಅಲ್ಲಿ ಸ್ವಲ್ಪ ಮಾಯಿಸ್ಚರ್ ಕಂಟೆಂಟ್ ಮೈಕ್ರೋ ಇರಿಗೇಷನ್ಸ್ ನಾವು ಮಾಡ್ಕೊಂಡ್ರೆ ಅಲ್ಲಿ ಬಹಳಷ್ಟು ಎರೆ ಒಳ ಗೊಬ್ಬರ ಬರುತ್ತೆ ಆ ಭೂಮಿಯ ಫಲವತ್ತತೆನು ಜಾಸ್ತಿ ಆಗುತ್ತೆ ಬಿದ್ರ ಅಂದ ತಕ್ಷಣ ಎಲ್ರಿಗೂ ಒಂದು ಭಯ ಇರುತ್ತೆ ಬೇಸಿಗೆ ಬಂದ್ರೆ ಬೆಂಕಿ ಬಿಡುತ್ತೆ ಇದು ಸಣ್ಣ ಒಂದು ಕಿಡಿ ಕೂಡ ದೊಡ್ಡ ಬೆಂಕಿಯಾಗಿ ಎಲ್ಲ ಉರುವುಲಾಗಿ ಸುಟ್ಟೋಗಿಬಿಡುತ್ತೆ ಅಂತ ಹೇಗೆ ಇದನ್ನು ನಿರ್ವಹಣೆ ಮಾಡೋದು ಅಂತ ಇಲ್ಲ ಈ ಬಿದ್ರೆ ಏನಾಗುತ್ತೆ ನೀವು ನೀರು ಕಟ್ಕೊಂಡಿದ್ರೆ ಬೇಸಿಗೆನಲ್ಲಿ ಮಾಯಶ್ಚರ್ ಮೈಂಟೈನ್ ಆದರೆ ಬೆಂಕಿ ಬರಲ್ಲ ಸ್ವಲ್ಪ ಪ್ರೊಟೆಕ್ಷನ್ ಮಾಡ್ಕೋಬೇಕಾಗುತ್ತೆ ಏನು ಉದ್ರಿರ್ತಕ್ಕಂಥ ಎಲೆ ಏನಿರುತ್ತೆ ಅವನು ಉಡ್ಡೆ ಮಾಡ್ತಾನ ಹೇಳಿದೆ ಏರೋಳೆ ಮಾಡಬೇಕು ಅಂತ ಈ ತರ ಮಾಡ್ಕೊಂಡ್ರೆ ಅದಷ್ಟು ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಂಡ್ರೆ ಸ್ವಚ್ಛವಾಗಿ ಇಲ್ಲ ಬಿದ್ರೆ ಒಣಗಿದಾಗ ಬೆಂಕಿ ಹರಡೋದು ಜಾಸ್ತಿ ಬೇಕು ಅಂತ ಅಷ್ಟೇ ಅದು ಎಲ್ಲ ಒಂದು ಬೆಂಕಿನೂ ಸ್ವಯಂಕೃತವಾಗಿ ಯಾವ್ದು ಆಗೋದಿಲ್ಲ ಈ ಒಂದು ಬಿದಿರಿನ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂದ್ರೆ ತಮ್ಮನ್ನು ಸಂಪರ್ಕ ಮಾಡಬಹುದಾ ನಮ್ಮ ರೈತ ಬಾಂಧವರು ಸಂಪರ್ಕ ಮಾಡೋದಾದ್ರೆ ತಮ್ಮ ಒಂದು ಸಂಪರ್ಕ ಸಂಖ್ಯೆನೆ ತಿಳಿಸಿ ನೋಡಿ ಬೀದರ್ ಬಗ್ಗೆ ಹೆಚ್ಚಬೇಕು ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲೋಕಲ್ ರೇಂಜ್ ಆಫೀಸರ್ಸ್ ಇರ್ತಾರೆ ಅಲ್ಲಿ ಹೋಗಿ ನೀವು ಮೀಟ್ ಮಾಡಬಹುದು ಅಥವಾ ಇಲಾಖೆಯ ಒಂದು ಏನು ಒಂದು ಸಹಾಯವಾಣಿ ಸಂಖ್ಯೆ ಇದೆ ಇದಕ್ಕೆ ಬೇಕಾದ್ರು ಮಾಡಬಹುದು ಅಥವಾ ನಮ್ದು ನ್ಯಾಷನಲ್ ಬ್ಯಾಂಪು ಮಿಷನ್ ವೆಬ್ಸೈಟ್ ಇದೆ ಅಲ್ಲೂ ರೀಚ್ ಆಗ್ಬೋದು ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿವೆ ಅಲ್ಲಿ ಹೋದರೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸೊ ಒಂದು ಕಾಶ ಏನಂತ ಹೇಳಿದ್ರೆ ಏನೇ ಬೆಳೆ ನೀವು ಬೆಳೆಯೋಕ್ಕೆ ಮೊದಲು ಸ್ವಲ್ಪ ಹೆಚ್ಚು ವಿಷಯ ಸಂಗ್ರಹಿಸ್ಕೊಂಡು ನಿಮ್ಮ ಉದ್ದೇಶ ನಿಮ್ಮ ಜಮೀನಿನ ಪರಿಸ್ಥಿತಿ ಇವಳನ್ನೆಲ್ಲ ಅರ್ಥ ಅರ್ಥ ಮಾಡಿಕೊಂಡು ಹೆಚ್ಚಾಗಿ ಮಾರುಕಟ್ಟೆ ಹ ಮಾರುಕಟ್ಟೆನೂ ನೋಡ್ಕೊಂಡು ಹೋಗಬಹುದು ಮಾರುಕ ಮಾರುಕಟ್ಟೆ ಅದೇ ಸ್ಥಳೀಯವಾಗಿ ಯಾವ ಕಾರ್ಖಾನೆಗಳಿದೆ ಬೇಡಿಕೆ ಹೇಗಿದೆ ಅನ್ನೋದು ತಿಳ್ಕೊಂಡು ನಾವು ಬೆಳೆಯೋದು ಯಾವುದೇ ಒಬ್ಬ ರೈತ ಬೆಳಿಬೇಕಂದ್ರೆ ಮೇಲೆ ತಾನು ಏನಪ್ಪ ಇದನ್ನ ಮಾಡೋದು ಅನ್ಬಾರ್ದು ಬೆಳೆದ ತಕ್ಷಣ ಅದನ್ನು ಕಟಾವು ಮಾಡಿ ಮಾರೋ ತರ ಇರಬೇಕು ಅನ್ನೋದು ಒಂದು ದೊಡ್ಡ ಪ್ರಮಾಣದಲ್ಲಿ ಹೋದ್ರೆ ಒಳ್ಳೇದು ರೈತರೆಲ್ಲ ಒಂದ್ ಕಡೆ ಸೇರ್ಕೊಂಡು ಒಂದೇ ಜಾಗದಲ್ಲಿ ಒಂದು ಮೂವತ್ತು ಐವತ್ತು ಹೆಕ್ಟರ್ ನೂರ್ ಹೆಕ್ಟರ್ ಇಂತದಾದ್ರೆ ಇಂಡಸ್ಟ್ರೀಸ್ ಅವರು ಹುಡ್ಕೊಂಡು ಬರ್ತಾರೆ ಆಯಿತು ಶ್ರೀ ಗೋವರ್ಧನ್ ಸಿಂಗ್ ಅವರು ಇದುವರೆಗೆ ಬಿದಿರಿನ ಒಂದು ಪ್ರಾಮುಖ್ಯತೆ ಇದನ್ನು ಬಳಸೋದು ಹೇಗೆ ಮತ್ತು ಇದಕ್ಕೆ ಪ್ರೋತ್ಸಾಹ ಹೇಗಿದೆ ತಮ್ಮ ಇಲಾಖೆಯಿಂದ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ ನಮ್ಮ ನಿಲಯಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಕೇಂದ್ರದ ನಮ್ಮ ನಿಲಯದ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ತನಗೆ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ